ಅಂಡ್ ಆಲ್ಟೋ ಹುಡ್ಕೋರ್ಗೆ ನೋಡ್ತಾ ಇರ್ಬೋದು, ಒಂದು ಎರಡು ಮೂರು ನಾಲ್ಕು ಐದು ಗಾಡಿ ಇಲ್ಲೇ ಇದೆ ಆಲ್ಟೋ. ಆಲ್ಟೋ ಅಡ್ಡ ಸರ್, ಒಂದು ಎರಡು ಮೂರು ನಾಲ್ಕು ಐದು ಆರು, ಹತ್ತು ಗಾಡಿ ಆಲ್ಟೋ ಇದೆ ಸರ್. ಬರೀ ಆಲ್ಟೋನೆ ಹತ್ತು ಗಾಡಿ ಇದೆ. ಹೌದು. ಓಕೆ, ಐದು ಜನ ಆರಾಮಾಗಿ ಕುತ್ಕೊಂಡು ಹೋಗ್ಬಿಡ್ಬೋದು. ಬರೀ 1,90,000 ಫೈನಲ್, 1,80,000 ಫೈನಲ್ ಮಾಡ್ಕೊಡ್ತೀನಿ ವಿತ್ ಇನ್ಶೂರೆನ್ಸ್ ಕಟ್ಕೊಡ್ತೀನಿ ಸರ್. ಇದೆ ಇದು 1,65,000, ಅದು 1,65,000, ನೆಗೋಸಿಯಬಲ್ ಆಗುತ್ತೆ ಸರ್. ಸೊ ಎರಡು ಗಾಡಿಗೂ ಕೂಡ ನಿಮ್ಗೆ 1,65,000, 1,65,000, ಒಂದ್ ಬಂದ್ಬಿಟ್ಟು ರೆಡ್ ಅಂಡ್ ಇನ್ನೊಂದು ಬಂದ್ಬಿಟ್ಟು ಗೋಲ್ಡ್. ಬರೀ 1,65,000 ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ. ಒಂದೂವರೆ ಫೈನಲ್ ಮಾಡ್ಕೊಡುವ ಸರ್. ಫೈನಲ್ ಒಂದೂವರೆ ಫೈನಲ್. ಅಂಡ್ ಸರ್, ಇದು 22 ಮಾಡ್ಲ, ಇದು 22 ಮಾಡ್ಲು, ಸಿಂಗಲ್ ಗಾಡಿ ಸರ್. ಸರ್, ಈ ಗಾಡಿ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರ? 560 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀವಿ. 560,000 ಸ್ವಲ್ಪ ನೆಗೋಸಿಯಬಲ್ ಆಗುತ್ತೆ. ಹೌದು. ಓಕೆ, ಸೊ ನೋಡ್ತಾ ಇರ್ಬೋದು, 560,000 ನೆಗೋಸಿಯಬಲ್ ಆಗುತ್ತೆ. ಸಿಂಗಲ್ ಆನರ್, ಎರಡ್ ಏರ್ ಬ್ಯಾಗ್ ಬರುತ್ತೆ. 22 ಮಾಡ್ಲು ಎಷ್ಟು ರನ್ ಆಗಿದೆ ಸರ್? 38,000 ನೋಡಿದೆ. ಬರೀ 38 ಅಷ್ಟೇ. 100% ಶೋರೂಮ್ ಸರ್ವಿಸ್ ಬ್ಯಾಕ್ ಇರುತ್ತೆ. ಅಂಡ್ 100% ಲೋನ್ ಕೂಡ ಆಗುತ್ತೆ ಈ ಗಾಡಿಗೆ. ಆಲ್ಮೋಸ್ಟ್ ಒಂದು 80% ಲೋನ್ ಆಗುತ್ತಲ್ವಾ? ಖಂಡಿತ ಆಗುತ್ತೆ. ಮೈಲೇಜ್ ಪರ್ಪಸ್ ಏನಾರ ನೋಡೋಂಗಿದ್ರೆ ದಿ ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಅಂಡ್ ಸರ್, 240 ಸರ್? 240 ನೆಗೋಸಿಯಬಲ್ ಆಗುತ್ತೆ. ಇನ್ನೂ ಸ್ವಲ್ಪ ನೆಗೋಸಿಯಬಲ್ ಆಗುತ್ತೆ. 230 ಕೊಡುವ ಸರ್, 230 ಫೈನಲ್. ಇನ್ನೊಂದು 50 ಇದೆ, ಇದು ಕೂಡ VXI ಗಾಡಿ, ನೋಡ್ತಾ ಇರ್ಬೋದು. ಇದರಲ್ಲೂ ಕೂಡ ಎರಡು ಏರ್ ಬ್ಯಾಗ್, ABS, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಅಂಡ್ ಸರ್, ಯಾವ ಸರ್ ಮಾಡಲ್ ಇದು? ಇದು ಓಲ್ಡ್ ಸೇಫ್, ನ್ಯೂ ಸೇಫ್. ಅದು 20 ಮಾಡ್ಲು, ಇದು 17 ಮಾಡ್ಲು. ಓಕೆ, ಸಿಂಗಲ್ ಅನ್ನೋರು 49,000 ಹುಡಿದೆ. VXT ಆಪ್ಷನ್ ಅಲ್ಲೂ ಎರಡು ಏರ್ ಬ್ಯಾಗು, ABS ಎಲ್ಲ ಬರುತ್ತೆ. ಚೆನ್ನಾಗಿದೆ ಸರ್. ಸರ್, 48,000 ನೋಡಿದೆ. ಸಿಂಗಲ್ ಅನ್ನೋ ಶೋರೂಮ್ ಮೇಂಟೆನೆನ್ಸ್ 590 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ. 78 ಸರ್ ಶೋರೂಮ್ ಮಿಸ್ಟಿ ಇದೆ. ಲೆದರ್ ಸೀಟ್ ಫೋರ್, ಸೆಂಟ್ರಲ್ ಲಾಕ್, ಫ್ರಂಟ್ ಹೆಡ್, ಪವರ್ ವಿಂಡೋ, ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಓಕೆ, ರೆಕಾರ್ಡ್ ಶೋರೂಮ್ ಮಿಸ್ಟಿ ಇದೆ. ಇದು ಬಂದು ಸರ್ 3,25,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀವಿ. ಬರೀ 3,25,000 ಇನ್ನೂ ಕೂಡ ನೆಗೋಸಿಯಬಲ್ ಆಗುತ್ತೆ. ಹೌದು ಸರ್. ಸೊ ನೋಡ್ತಾ ಇರ್ಬೋದು, ಎರಡು ಏರ್ ಬ್ಯಾಗ್ ಬರುತ್ತೆ, ಟಚ್ ಸ್ಕ್ರೀನ್ ಬರುತ್ತೆ ನಿಮ್ಗೆ, ಲೆದರ್ ಇಂಟೀರಿಯರ್ಸ್ ಬರುತ್ತೆ. ಅಂಡ್ ನಾಲ್ಕು ಕೂಡ ಪವರ್ ವಿಂಡೋ ಎಲ್ಲ ಬರುತ್ತೆ. ಸರ್, ಇವಾಗ ಈ ವೆಹಿಕಲ್ ಏನ್ ಪ್ರೈಸ್ ಕೊಟ್ ಮಾಡ್ತಾ ಸರ್? 475 ಹೇಳ್ತಾರೆ, ಒಂದ್ 450 ಕೊಡ್ತೀನಿ ಸರ್ ಫೈನಲ್. 4,50,000 ಫೈನಲ್. ಅಂಡ್ ಇದು ಯಾವ ಸರ್ ಮಾಡ್ಲಿದು? ಸರ್, 2010 ಮಾಡ್ಲು, ಆಲ್ಟೋ LXI, ಥರ್ಡ್ ಓನರ್ ಗಾಡಿ ಇದು. 165 ಹೇಳ್ತಾರೆ, ಸ್ಲೈಟ್ಲಿ ನೆಗೋಸಿಯಬಲ್ ಮಾಡ್ಕೊಡ್ತೀನಿ. 1,65,000 ಸ್ಲೈಟ್ಲಿ ನೆಗೋಸಿಯಬಲ್ ಆಗುತ್ತೆ. 2,5,00,000 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ. ಇದು 2,5,00,000 ಸ್ವಲ್ಪ ನೆಗೋಸಿಯಬಲ್ ಆಗುತ್ತೆ. ಬಟ್ ಇದು ಆಲ್ಟೋ K10, ಸ್ವಲ್ಪ ಪ್ರೀಮಿಯಂ ವೆಹಿಕಲ್. ಆಲ್ಟೋಗಿಂತ ಆಲ್ಟೋ K10 ಸೀರೀಸ್ ಬರುತ್ತೆ ಇದು. ಗಾಡಿ ತುಂಬಾನೇ ಚೆನ್ನಾಗಿರುತ್ತೆ. ಇದರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಎಸಿ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. 2,25,000 ಸ್ಲೈಟ್ಲಿ ನೆಗೋಸಿಯಬಲ್ ಆಗುತ್ತೆ ಇನ್ನು. ಹೌದು. ಸಿಲ್ವರ್ ಬೇಡವಾ, ಮೆರೂನ್ ಕಲರ್ ಇದೆ ನೋಡಿ. 2012 ಮಾಡ್ಲು, 74,000 ಹೊಡಿದೆ. ಇದು VXI, ಲೆದರ್ ಸೀಟ್ ಕವರು, ಸೆಂಟ್ರಲ್ ಲಾಕು, ಸಿಸ್ಟಮ್, ಬ್ರಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ. ಇದು ಬಂದು 2,50,000 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ. ಸರ್, 2010 ಮಾಡ್ಲು, ಸಿಂಗಲ್ ಓನರ್ ಗಾಡಿ, ಕೆ ಸೀರೀಸ್ ಇಂಜಿನ್, ಬ್ರಾಂಡ್ ನ್ಯೂ ಟೈರ್ಸ್ ಇದೆ, ಎಸಿ, ಪವರ್ ಸ್ಟೀರಿಂಗ್, ಆಲ್ ಪವರ್ ಹ್ಯಾಂಡ್ ಬರುತ್ತೆ. 2,35,000 ನೆಗೋಸಿಯಬಲ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ನಾವ್ ಇವಾಗ ಟ್ರಿನಿಟಿ ಕಾರ್ಸ್ ಹತ್ರ ಇದೀವಿ. ಹತ್ರ 50-60 ವೆಹಿಕಲ್ಸ್ ಕಂಪ್ಲೀಟ್ ಆಗಿ ಎಲ್ಲ ಸ್ಟಾಕ್ ಇದೆ ಟ್ರಿನಿಟಿ ಕಾರ್ಸ್ ಅಲ್ಲಿ. ಜಸ್ಟ್ ಸ್ಕ್ರೋಲ್ ಆಗ್ತಾರೆ ನಂಬರ್ ಗೆ, ಕಾಲ್ ಮಾಡಿದ್ರೆ ಸಾಕು, 100% ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಸೊ ವಿಡಿಯೋ ಎಂಟೈರ್ ಪೂರ್ತಿ ನಂಬರ್ ಸ್ಕ್ರೋಲ್ ಆಗ್ತಿರುತ್ತೆ, ಆ ನಂಬರ್ ಗೆ ಕಾಲ್ ಮಾಡಿದ್ರೆ ಸಾಕು. ಸೊ ಫಸ್ಟ್ ವೆಹಿಕಲ್ ಬಂದ್ಬಿಟ್ಟು ಬೊಲೆರೋ ಇದೆ, ನೋಡ್ತಾ ಇರ್ಬೋದು. ಸರ್, ಯಾವ ಸರ್ ಗಾಡಿ ಇದು? ಸರ್, 2017 ಮಾಡ್ಲು. ಓಕೆ, ಮಹೇಂದ್ರ ಬೊಲೆರೋ ಪವರ್ ಪ್ಲಸ್ ZLX ಟಾಪ್ ಎಂಡ್ ಮಾಡ್ಲು. ಓಕೆ, ಸಿಂಗಲ್ ಅನ್ನೋದು, 52,000 ಶೋರೂಮ್ ಹಿಸ್ಟ್ರಿ ಇದೆ. ಓಕೆ, ಬ್ರಾಂಡ್ ನ್ಯೂ ಟೈರ್ಸ್ ಹಾಕ್ತಿದ್ದಾರೆ, ಎಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ವೆರಿ ವೆರಿ ವೆಲ್ ಮೇಂಟೆಡ್, ತುಂಬಾ ಕ್ವಾಲಿಟಿ ಇದೆ ಗಾಡಿ. ಬಂದು 7,45,000 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ. 7,40,000 ಇನ್ನು ಸ್ವಲ್ಪ ನೆಗೋಸಿಯಬಲ್ ಆಗುತ್ತೆ, ಖಂಡಿತ ಆಗುತ್ತೆ ಸರ್. ಸೊ ನೋಡ್ತಾ ಇರ್ಬೋದು, ಇದರಲ್ಲೂ ಕೂಡ ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಅಂಡ್ ನಿಮ್ಗೆ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸೊ ಗಾಡಿ ನಿಮ್ಗೆ ರಫ್ ಅಂಡ್ ಟಫ್ ಆಗಿ ಸೂಪರ್ ಆಗಿರುತ್ತೆ. ಅಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಬರುತ್ತೆ ನಿಮ್ಗೆ, ಆಫ್ ರೋಡ್ ಗೆ ಎಕ್ಸ್ಟ್ರೀಮ್ ಆಗಿರುತ್ತೆ, ಪವರ್ ಪ್ಲಸ್ ವೆಹಿಕಲ್. ಸರಿ, ಗಾಡಿಗೆ ಲೋನ್ ಆಗುತ್ತಾ? ಸರ್, ಲೋನ್ ಇದ್ಗೆ ಲೋನ್ ಆಗುತ್ತೆ, 80% ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ, 80% ಆರಾಮಾಗಿ ಲೋನ್ ಆಗುತ್ತೆ. ಏನ್ ಹೇಳಿ ಸರ್ ಪ್ರೈಸ್? ಸರ್, 740 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 740 ನೆಗೋಸಿಯಬಲ್. ಹೌದು. ಸೊ ಬರ್ದಿ ಸ್ವಿಫ್ಟ್ ಗಳು ಹುಡ್ಕೋರ್ಗೆ ಈ ಸಲ ಬಂದ್ಬಿಟ್ಟು ನಿಮ್ಗೆ ಹತ್ರ 4-5 ಸ್ವಿಫ್ಟ್ ಇಲ್ಲೇ ಇದೆ ಗಾಡಿಗಳು. ಅಂಡ್ ಫಸ್ಟ್ ಸ್ವಿಫ್ಟ್ ಹೇಳಿ ಸರ್. ಸರ್, 2022 ಮಾಡ್ಲು. ಓಕೆ, ಸ್ವಿಫ್ಟ್ VXI ಪ್ಲಸ್ ಇದು. ಓಕೆ, ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕ್, ಲೆದರ್ ಸೀಟ್ ಕವರ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. 38,000 ಹುಡಿದೆ, ಸೆಕೆಂಡ್ ಓನರ್ ಆಗಿದೆ, ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ, ಕಟ್ಕೊಡ್ತಾರೆ. ಇದು ಬಂದು 645 ನೆಗೋಸಿಯಬಲ್ ಆಗುತ್ತೆ ಸರ್. 645 ಇನ್ನೂ ಸ್ವಲ್ಪ ನೆಗೋಸಿಯಬಲ್ ಆಗುತ್ತೆ. ಹೌದು. ಸೊ ನೋಡ್ತಾ ಮಾಡ್ಲು ನಿಮ್ಗೆ ಕಾರ್ ಎಲ್ಲ ಈ ತರ ಇದೆ ನಿಮ್ಗೆ ಸೈಡ್. ಅಂಡ್ ಸರ್, ಯಾವ ಸರ್ VXI ಪ್ಲಸ್? VXI. ಸೊ ಇದರಲ್ಲಿ ನಿಮ್ಗೆ ಎರಡು ಏರ್ ಬ್ಯಾಗ್ ಬರುತ್ತೆ, 2-day ಆಡಿಯೋ ಸಿಸ್ಟಮ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್, ಇದು ಸ್ವಿಫ್ಟ್ ಎಷ್ಟು ರನ್ ಆಗಿದೆ ಸರ್? ಸರ್, 38,000 ಹೊಡಿದೆ ಸರ್. 38,000. ಸರ್, ಈ ವೆಹಿಕಲ್ ಏನ್ ಹೇಳಿದ್ರು ಪ್ರೈಸ್? 640,000 ಸೈಟ್ಲಿ ನೆಗೋಸಿಯಬಲ್ ಆಗುತ್ತೆ. ಸ್ವಲ್ಪ ನೆಗೋಸಿಯಬಲ್ ಆಗುತ್ತೆ, ಖಂಡಿತ ಮಾಡ್ಕೊಡು. 6,20,000 ಫೈನಲ್ ಮಾಡ್ಕೊಡ್ತೀನಿ ಸರ್. 6,20,000 ಫೈನಲ್. ಹೌದು. ಅಂಡ್ ಮಾರುತಿ ಸುಜುಕಿ ಬ್ರಿಜಾ ಇದೆ ಹೇಳಿ ಸರ್?
2018 ಜಡ್ಡಿ ಪ್ಲಸ್ ಸಿಂಗಲ್ ಓನರ್ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ 90 ಸಾವಿರ ಹೊಡಿದೆ. ಶೋರೂಮ್ ಮೇಂಟೆನೆನ್ಸ್ ಇದೆ, ವೆರಿ ವೆಲ್ ಮೇಂಟೆಡ್, ಟಾಪ್ ಎಂಡ್ ಮಾಡಲು, ಡಬಲ್ ಟೆನ್ ಇದೆ, ಬ್ಯಾಕ್ ವೈಟ್ ಟಾಪ್ ಇದೆ, ಒಳ್ಳೆ ಗ್ಲೇಜಿಂಗ್ ಇದೆ, ತುಂಬಾ ನೀಟಾಗಿ ಇದೆ. ಗಾಡಿ ಮಾತ್ರ ತುಂಬಾನೇ ಪ್ರೀಮಿಯಂ ಆಗಿದೆ. ಡ್ಯುಯಲ್ ಟೆನ್ ಪೇಂಟಿಂಗ್ ಬರುತ್ತೆ, ಅಂಡ್ ನಿಮ್ಗೆ ಗ್ಲಾಸಿ ಫಿಟ್ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ನಿಮ್ಗೆ, ಅಂಡ್ ಅದೇ ತರ ಸೈಡ್ ಕ್ಲಾಡಿಂಗು ಕೂಡ ಬರುತ್ತೆ. ಕಲರ್ ಮಾತ್ರ ಡಿಫ್ರೆಂಟ್ ಆಗಿದೆ, ಅಂಡ್ ಇದರಲ್ಲೂ ಕೂಡ ಪೋಸ್ಟರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್, ಅಂಡ್ ಅದೇ ತರ ನಿಮ್ಗೆ ಪಾರ್ಕಿಂಗ್ ಕ್ಯಾಮರಾ ಸೆನ್ಸರ್ಸ್ ಎಲ್ಲಾ ಬರುತ್ತೆ. ಇದು ಜಡ್ಡಿ ಟಾಪ್ ಅಂಡ್ ಫುಲ್ ಡೀಸೆಲ್ ವೆಹಿಕಲ್ ಅಲ್ವಾ ಸರ್? ಜಡ್ಡಿ ಪ್ಲಸ್ 8.5 ಲಕ್ಷ ನೆಗೋಸಿಯಬಲ್ ಮಾಡ್ಕೊಡ್ತೀವಿ. 8 ಲಕ್ಷ ಸರ್, ಇನ್ನು ಸ್ವಲ್ಪ ನೆಗೋಸಿಯಬಲ್ ಆಗುತ್ತೆ ಸರ್. ಫೈನಲ್ 8 ಲಕ್ಷ 25 ಸಾವಿರ ಫೈನಲ್ ಕೊಡ್ತೀವಿ. ನಮ್ ಚಾನಲ್ ಕಡೆಯಿಂದ ಬಂದ್ರೆ 8,25,000 ನಿಮ್ಗೆ ಫೈನಲ್ ಮಾಡಿ ಕೊಡ್ತಾರೆ ಈ ವೆಹಿಕಲ್ ನ. ಅಂಡ್ ಅದೇ ತರ ಇನ್ನು ಒಂದು ಮಾರುತಿ ಸುಜುಕಿ ಸ್ವಿಫ್ಟ್ ಇದೆ ನೋಡ್ತಾ ಇರ್ಬೋದು. ಅಂಡ್ ಸರ್ ಯಾವ ಸರ್ ಇದು ಸ್ವಿಫ್ಟ್? 2020 ಮಾಡಲು. ಓಕೆ, ಸಿಂಗಲ್ ಓನರ್, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್, ಏರ್ ಬ್ಯಾಗ್, ಎಬಿಎಸ್ ಎಲ್ಲಾ ಬರುತ್ತೆ. 4 ಹೊಸ ಟೈರ್, ಸೆಂಟ್ರಲ್ ಲಾಕ್, ಲೆದರ್ ಸೀಟ್ ಕವರ್ ಎಲ್ಲಾ ಇದೆ. 690 ಹೇಳ್ತಾ ನೆಗೋಸಿಯಬಲ್ ಆಗುತ್ತೆ. 690,000 ಸ್ವಲ್ಪ ನೆಗೋಸಿಯಬಲ್ ಆಗುತ್ತೆ ಸರ್. ಇದು ವಿಎಕ್ಸ್ಐ, ಇದು ವಿಎಕ್ಸ್ಐ ಸರ್. ಸೊ ನೋಡ್ತಾ ಇರ್ಬೋದು ವಿಎಕ್ಸ್ಐ ತುಂಬಾನೇ ಡಿಮ್ಯಾಂಡ್ ಇರುವಂತ ವೆಹಿಕಲ್. ಇದರಲ್ಲೂ ಕೂಡ ನಿಮ್ಗೆ ಏರ್ ಬ್ಯಾಗ್, ಎಬಿಎಸ್, ಲೆದರ್ ಇಂಟೀರಿಯರ್ಸ್, ಕೂಡ ನಾಡೋ ಸಿಸ್ಟಮ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲಾ ಬರುತ್ತೆ. ಗಾಡಿ 100% ಲೋನ್ ಆಗುವಂತ ವೆಹಿಕಲ್. ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ, ಎಲ್ಲೂ ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ ಸರ್. ಈ ಗಾಡಿಗೆ ಎಷ್ಟು ಲೋನ್ ಆಗುತ್ತೆ? 80% ಲೋನ್ ಆಗುತ್ತೆ ಸರ್. ಒಂದ್ ಫೈನಲ್ ಪ್ರೈಸ್ ಕೊಟ್ಬಿಡಿ ಸರ್. 665,000 ಫೈನಲ್. ಇನ್ನೊಂದು ಸ್ವಿಫ್ಟ್ ಇದೆ, ಇದು ಕೂಡ ವಿಎಕ್ಸ್ಐ ಗಾಡಿ ನೋಡ್ತಾ ಇರ್ಬೋದು. ಇದರಲ್ಲೂ ಕೂಡ ಎರಡು ಏರ್ ಬ್ಯಾಗ್, ಎಬಿಎಸ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಅಂಡ್ ಸರ್ ಯಾವ ಸರ್ ಮಾಡಲ್ ಇದು? ಇದು ಓಲ್ಡ್ ಸೇಪ್, ನ್ಯೂ ಸೇಪ್. ಅದು 20 ಮಾಡಲು, ಇದು 17 ಮಾಡಲು. ಓಕೆ, ಸಿಂಗಲ್ ಓನರ್, 49 ಸಾವಿರ ಹೊಡಿದೆ. ವಿಎಕ್ಸ್ಐ ಆಪ್ಷನ್ ಅಲ್ಲೂ ಎರಡು ಏರ್ ಬ್ಯಾಗ್, ಎಬಿಎಸ್ ಎಲ್ಲ ಬರುತ್ತೆ. ಲೆದರ್ ಸೀಟ್ ಕವರ್, ಸೆಂಟ್ರಲ್ ಲಾಕ್ ಎಲ್ಲ ಇದೆ. ಓಕೆ ಸರ್, ಈ ಗಾಡಿ ಎಷ್ಟು ರನ್ ಆಗಿದೆ ಸರ್? ಸರ್ 48,000 ನೋಡಿದೆ. ಸಿಂಗಲ್ ಓನರ್, ಶೋರೂಮ್ ಮೇಂಟೆನೆನ್ಸ್, 590 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ. 5,90,000 ಇನ್ನು ಸ್ವಲ್ಪ ನೆಗೋಸಿಯಬಲ್ ಆಗುತ್ತೆ. ಓಕೆ, ಅದೇ ತರ ಇನ್ನೂ ಒಂದು ಸ್ವಿಫ್ಟ್ ಇದೆ, ಹೇಳಿ ಸರ್. ಸರ್, 2010 ಮಾಡಲು, ಸ್ವಿಫ್ಟ್ ವಿಎಕ್ಸ್ಐ, ಕೆ ಸೀರೀಸ್ ಇಂಜಿನ್, ಎಸಿ, ಪವರ್ ಸ್ಟೇರಿಂಗ್, ಪವರ್ ಇಂಡೋ ಎಲ್ಲ ಬರುತ್ತೆ. ಇದು ಬಂದು ನಿಮ್ಗೆ 290 ನೆಗೋಸಿಯಬಲ್ ಆಗುತ್ತೆ ಸರ್. ಬರೀ 2,90,000 ಇನ್ನು ಸ್ವಲ್ಪ ನೆಗೋಸಿಯಬಲ್ ಆಗುತ್ತೆ. ಹೌದು ಸರ್. ಸರ್, ಇದು ಪೆಟ್ರೋಲ್ ವೆಹಿಕಲ್? ಪೆಟ್ರೋಲ್ ಸರ್. ಸೊ ನೋಡ್ತಾ ಇರ್ಬೋದು ಇದು ಕೂಡ ಪೆಟ್ರೋಲ್, ಜಸ್ಟ್ 2,90,000 ಗೆ ನಿಮ್ಗೆ ಫೈನಲ್ ಮಾಡಿ ಕೊಟ್ಟಿದ್ದಾರೆ ಈ ವೆಹಿಕಲ್ ನ. ರೇರ್ ಸ್ಪಾಯ್ಲರ್ ಕೂಡ ಎಲ್ಲ ಇದೆ ಗಾಡಿಯಲ್ಲಿ. ಅಂಡ್ ಅದೇ ತರ ಇನ್ನು ಒಂದು i20 ಇದೆ ಸರ್. 2016 ಮಾಡಲು, i20 ಎಲೈಟ್. ಇದು ಬಂದು 70,000 ಹೊಡಿದ ಶೋರೂಮ್ ಇಷ್ಟು ಇದೆ. ಮ್ಯಾಗ್ ಆಪರ್ ಮಾಡ್ಕೊಂಡು ಮ್ಯಾಗ್ ವಿಲ್ ಹಾಕ್ತಿದ್ದಾರೆ. ವೆರಿ ವೆಲ್ ಮೇಂಟೆಡ್. 540,000 ಹೇಳ್ತಾ ನೆಗೋಸಿಯಬಲ್ ಆಗುತ್ತೆ ಸರ್. 540,000 ಸ್ವಲ್ಪ ನೆಗೋಸಿಯಬಲ್ ಆಗುತ್ತೆ, ಖಂಡಿತ ಆಗುತ್ತೆ. ಸೊ ನೋಡ್ತಾ ಇರ್ಬೋದು 540,000 ಸ್ವಲ್ಪ ನೆಗೋಸಿಯಬಲ್ ಆಗುತ್ತೆ ಸರ್. ಇದು ಡೀಸೆಲ್ ವೆಹಿಕಲ್, ಇದು ಪೆಟ್ರೋಲ್ ಸರ್, i20 ಪೆಟ್ರೋಲ್ ವೆಹಿಕಲ್. ಸೊ ಇದರಲ್ಲೂ ಕೂಡ ನೋಡ್ತಾ ಇರ್ಬೋದು ನಿಮ್ಗೆ ಸೇಮ್ ಇಲೈಟ್ i20 ಒಳಗಡೆ ಹೆಂಗಿರುತ್ತೆ ಹಂಗೆ ಇರುತ್ತೆ ಸೇಮ್ ನಿಮ್ಗೆ ಆಸ್ ಇಟ್ ಇಸ್. ಡ್ಯುಯಲ್ ಟೋನ್ ಡ್ಯಾಶ್ ಬೋರ್ಡ್ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ, ನಿಮ್ಗೆ ಆಮ್ರೆಸ್ಟ್ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ನಿಮ್ಗೆ ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಇದೆ. ಸೊ ಇದು ಇಲೈಟ್ i20, ಅಂಡ್ ಇದು ಬಂದ್ಬಿಟ್ಟು ಪೆಟ್ರೋಲ್ ವೆಹಿಕಲ್. ಸರ್, ಏನ್ ಹೇಳಿದ್ರು ಪ್ರೈಸ್ ಈ ಗಾಡಿಗೆ? ಸರ್, 540 ನೆಗೋಸಿಯಬಲ್. 5,40,000 ನೆಗೋಸಿಯಬಲ್. ವ್ಯಾಗನರ್ ಹುಡುಕೋರ್ಗೆ ಇಲ್ಲೊಂದು ಎಲೆಕ್ಸ್ಐ ವ್ಯಾಗನರ್ ಇದೆ ಸರ್. ನಿಮ್ಗೆ ಎಲೆಕ್ಸ್ಐ ವ್ಯಾಗನರ್ ಸಿಗೋದು ತುಂಬಾನೇ ರೇರು, ತುಂಬಾನೇ ಕಡಿಮೆ ಸಿಗೋದು. ಗಾಡಿ ಎಲ್ಲ ತುಂಬಾ ಚೆನ್ನಾಗಿದೆ, ಔಟ್ಲುಕ್ ಕೂಡ ತುಂಬಾ ಚೆನ್ನಾಗಿದೆ, ಅಂಡ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ನಿಮ್ಗೆ. ಆಲ್ಮೋಸ್ಟ್ ಗಾಡಿ ನೋಡಿದ್ರೆ ಸಾಕು, 1 ರೂಪಾಯಿ ಖರ್ಚಿಲ್ಲ, ಬರೀ ಪೆಟ್ರೋಲ್ ಹಾಕೊಂಡು ಓಡಿಸೋದಷ್ಟೇ. ಅಂಡ್ ಇದು ಯಾವ ಸರ್ ಮಾಡಲಿ? 2013 ಮಾಡಲು, ಸಿಂಗಲ್ ಓನರ್, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್. ಓಕೆ, 78,000 ಶೋರೂಮ್ ಇಷ್ಟು ಇದೆ. ಲೆದರ್ ಸೀಟ್ ಕವರ್, ಸೆಂಟ್ರಲ್ ಲಾಕ್, ಫ್ರಂಟೆಡ್ ಪವರ್ ವಿಂಡೋ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಓಕೆ, ರೆಕಾರ್ಡೆಡ್ ಶೋರೂಮ್ ಇಷ್ಟು ಇದೆ. ಇದು ಬಂದು ಸರ್ 3,25,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀವಿ. ಬರೀ 3,25,000 ಇನ್ನು ಕೂಡ ನೆಗೋಸಿಯಬಲ್ ಆಗುತ್ತೆ. ಹೌದು ಸರ್. ನೋಡ್ತಾ ಇರ್ಬೋದು ಬ್ರ್ಯಾಂಡ್ ನ್ಯೂ, 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಜೆಕೆ ಟೈರ್ಸ್ ಎಲ್ಲ ಇದೆ. ಬರೀ 3,25,000, ಇನ್ನು ಸ್ವಲ್ಪ ಲೊಕೇಶನ್ ಗೆ ಬಂದ್ರೆ ನೆಗೋಸಿಯಬಲ್ ಮಾಡಿ ಕೊಡ್ತಾರೆ. ಅಂಡ್ ಅದೇ ತರ ಇಲ್ಲೊಂದು i10 ಗ್ರ್ಯಾಂಡ್ ಇದೆ, ಸ್ಪೋರ್ಟ್ಸ್ ವೇರಿಯಂಟ್, 1.2. ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್. ಎಷ್ಟಾಗಿದೆ ಸರ್ ಇದು? ಸರ್, ಇದು 65,000 ನೋಡಿದೆ. ಓಕೆ, ಶೋರೂಮ್ ಮೇಂಟೆನೆನ್ಸ್, ಸಿಂಗಲ್ ಓನರ್, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಟೈರ್ ಕಂಡೀಷನ್ ನಮ್ ನೋಡಿ, ಎಲ್ಲ ಫುಲ್ ಬ್ರ್ಯಾಂಡ್ ನ್ಯೂ ಇರುತ್ತೆ ನೋಡಿ. ಇದು ಬ್ರ್ಯಾಂಡ್ ನ್ಯೂ ಟೈರ್ಸ್. ಸೊ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದ್ರಲ್ಲೂ ಕೂಡ ಇದೆ ನಿಮ್ಗೆ. ನೋಡ್ತಾ ಇರ್ಬೋದು ನಂಬರ್ ಆಫ್ ಟೈರ್ಸ್ ಬ್ರ್ಯಾಂಡ್ ನ್ಯೂ ಎಲ್ಲ ಇದೆ. ಅಂಡ್ ಸರ್, ಇವಾಗ ಈ ಗಾಡಿಗೆ ಒಂದು ಫೈನಲ್ ಪ್ರೈಸ್ ಕೊಟ್ಬಿಡಿ ಸರ್. ಸರ್, 470 ಹೇಳ್ತಾರೆ, ಒಂದು 450 ಕೊಡ್ತಾರೆ. 17 ಮಾಡಲು, 810 ಗ್ರ್ಯಾಂಡ್. ಓಕೆ ಸರ್. ಸರ್, ಡಸ್ಟರ್ ಹುಡ್ಕೋರ್ಗೆ ನೋಡ್ತಾ ಇರ್ಬೋದು ಒಂಥರ ಸೂಪರ್ ಪ್ರೀಮಿಯಂ ಕಲರ್ ಇದು ಸರ್. ಇದು 85 PS, 110 PS ಸರ್. ಎಷ್ಟಾಗಿದೆ ಸರ್? ಸರ್, 90,000 ಹೊಡಿದೆ. ಓಕೆ, ಈ ಗಾಡಿ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. 2013 ಮಾಡಲು, 110 BSP, 6 XZ ಟಾಪ್ ಎಂಡ್ ಮಾಡಲು. ಇದು ಸರ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಲೆದರ್ ಸೀಟ್ ಕವರ್, ಸೆಂಟ್ರಲ್ ಲಾಕ್ ಎಲ್ಲ ಇದೆ, ಏರ್ ಬ್ಯಾಗು, ABS ಎಲ್ಲ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಎರಡು ಏರ್ ಬ್ಯಾಗ್ ಬರುತ್ತೆ, ಟಚ್ ಸ್ಕ್ರೀನ್ ಬರುತ್ತೆ ನಿಮ್ಗೆ, ಲೆದರ್ ಇಂಟೀರಿಯರ್ಸ್ ಬರುತ್ತೆ, ಅಂಡ್ 4 ಕೂಡ ಪವರ್ ವಿಂಡೋ ಎಲ್ಲ ಬರುತ್ತೆ. ಸರ್, ಇವಾಗ ಈ ವೆಹಿಕಲ್ಗೆ ಏನ್ ಪ್ರೈಸ್ ಕೊಟ್ಮಾಡ್ತಾ ಇದ್ದೀರಾ?
ಸರ್ 475 ಹೇಳ್ತಾರೆ, ಒಂದ್ 450 ಕೊಡ್ತೀನಿ ಸರ್ ಫೈನಲ್. 450,000 ಗೆ ಫೈನಲ್. ಬನ್ನಿ ನೆಗೋಸಿಯಬಲ್ ಮಾಡ್ಕೊಡುವ. ಲೊಕೇಶನ್ ಗೆ ಬಂದ್ರೆ ಪಕ್ಕ ಅಂದ್ರೆ ನೆಗೋಸಿಯಬಲ್ ಆಗುತ್ತೆ ನಿಮ್ಗೆ. ಅಂಡ್ ಟೈರ್ಸ್ ಎಲ್ಲ ನೋಡ್ತಾ ಇರ್ಬೋದು, ತುಂಬಾನೇ ಚೆನ್ನಾಗಿದೆ. MRF ಟೈರ್ಸ್ ಕ್ಲೀನ್ ಆಗಿದೆ. ಅಂಡ್ ಇಕೋಡ್ ಕೋರ್ ಗೆ ಒಂದಲ್ಲ ಎರಡ್ ಗಾಡಿ ಇದೆ. ಇದು ಯಾವ ಸರ್ ಮಾಡ್ಲು? ಸರ್ 2022 ಮಾಡ್ಲು. ಈಕೋ ಎಸಿ, ಎರಡ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ವೆರಿ ವೆಲ್ ಮೆಂಟೆಡ್, ಶೋರೂಮ್ ಹಿಸ್ಟ್ರಿ ಇದೆ. 100% ಆಕ್ಸೆಂಟ್ ವೆಹಿಕಲ್, ವೆರಿ ವೆಲ್ ಮೆಂಟೆಡ್ ಇದೆ ಗಾಡಿ. 22 ಮಾಡ್ಲು, 560,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಸೊ ಇದರಲ್ಲಿ ಎರಡ್ ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ, ಎಸಿ ಬರುತ್ತೆ. ಹೌದು ಸರ್, ಲೆದರ್ ಸೀಟ್ ಕವರ್ ಇದೆ, ಲೆದರ್ ಸೀಟ್ ಕವರ್ಸ್ ಕೂಡ ಇದೆ ನಿಮ್ಗೆ ಗಾಡಿ. ಎಬಿ ಸೀಟ್ ಹಾಕ್ತಿದ್ದಾರೆ, ಸೊ ನೋಡ್ತಾ ಇರ್ಬೋದು. ಅಂಡ್ ಇವನ್ ರೇರು ಕೂಡ ನಿಮ್ಗೆ ಲಗೇಜ್ ಇಟ್ಕೊಳಕ್ಕೆ, ಅಂಡ್ ಅದೇ ತರ ನಿಮ್ಗೆ ತುಂಬಾನೇ ಸ್ಪೇಷಿಯಸ್ ಆಗಿರುತ್ತೆ ಇಕೋ. ಅಂಡ್ ಸರ್ ಇದು 22 ಮಾಡ್ಲ? ಇದು 22 ಮಾಡ್ಲು, ಸಿಂಗಲ್ ಗಾಡಿ ಸರ್. ಸರ್ ಈ ಗಾಡಿ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರೆ? 560 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀವಿ. 560,000 ಸ್ವಲ್ಪ ನೆಗೋಸಿಯಬಲ್ ಆಗುತ್ತೆ. ಹೌದು, ಓಕೆ. ಸೊ ನೋಡ್ತಾ ಇರ್ಬೋದು, 560,000 ನೆಗೋಸಿಯಬಲ್ ಆಗುತ್ತೆ. ಸಿಂಗಲ್ ಆನರ್, ಎರಡ್ ಏರ್ ಬ್ಯಾಗ್ ಬರುತ್ತೆ. 22 ಮಾಡ್ಲು ಎಷ್ಟು ಆಗಿದೆ ಸರ್? 38,000 ನೋಡಿದೆ, ಬರೀ 38 ಅಷ್ಟೇ. 100% ಶೋರೂಮ್ ಸರ್ವಿಸ್ ಬ್ಯಾಕ್ ಇರುತ್ತೆ. ಅಂಡ್ 100% ಲೋನ್ ಕೂಡ ಆಗುತ್ತೆ ಈ ಗಾಡಿಗೆ. ಆಲ್ಮೋಸ್ಟ್ ಒಂದು 80% ಲೋನ್ ಆಗುತ್ತೆ ಅಲ್ವಾ? ಖಂಡಿತ ಆಗುತ್ತೆ. ಅಂಡ್ ಅದೇ ತರ ನೋಡ್ತಾ ಇರ್ಬೋದು, ಇಲ್ಲೊಂದು ನ್ಯಾನೋ ಟ್ವಿಸ್ಟ್ ಇದೆ. ಯಾವ ಸರ್ ಮಾಡ್ಲಿದು? ಸರ್ 2014 ಮಾಡ್ಲು, ನ್ಯಾನೋ ಟ್ವಿಸ್ಟ್, ಎಸಿ, ಪವರ್ ಸ್ಟೇರಿಂಗು, ಪವರ್ ವಿಂಡೋ, 4 ಬ್ರಾಂಡ್ ನ್ಯೂ ಟೈರ್ಸ್, ರೆಕಾರ್ಡ್ ಮೈಲೇಜ್, ಶೋರೂಮ್ ಹಿಸ್ಟ್ರಿ ಇದೆ. ಓಕೆ, ಇದು ಬಂದು 145 ನೆಗೋಸಿಯಬಲ್ ಆಗುತ್ತೆ. ಬರೀ 1,45,000 ಇನ್ನು ಕೂಡ ನೆಗೋಸಿಯಬಲ್ ಆಗುತ್ತೆ. ಹೌದು. ಅಂಡ್ ಆಲ್ಟೋ ಹುಡುಕೋರ್ಗೆ ನೋಡ್ತಾ ಇರ್ಬೋದು, 1, 2, 3, 4, 5 ಗಾಡಿ ಇಲ್ಲೇ ಇದೆ ಆಲ್ಟೋ. ಆಲ್ಟೋ ಅಡ್ಡ ಸರ್, 1, 2, 3, 4, 5, 6 10 ಗಾಡಿ ಆಲ್ಟೋ ಇದೆ. ಬರೀ ಆಲ್ಟೋನೇ 10 ಗಾಡಿ ಇದೆ. ಹೌದು, ಓಕೆ. ಇದೆ ಹೇಳಿ ಸರ್ ಪ್ರೈಸ್. 2010 ಮಾಡ್ಲು, ಆಲ್ಟೋ LXI ನಂಬರ್ ನೋಡಿ ಸರ್. 2013 ಫ್ಯಾನ್ಸಿ ನಂಬರ್. ಓಕೆ, 4 ಹೊಸ ಟೈರು, ಪವರ್ ವಿಂಡೋ ಇದೆ, ಸೆಂಟ್ರಲ್ ಲಾಕ್ ಸಿಸ್ಟಮ್, 65,000 ಶೋರೂಮ್ ಮೆಂಟೆನೆನ್ಸ್ ಇದೆ, ಲಿಮಿಟೆಡ್ ಸನ್ ಫ್ಲೋರ್ ಮ್ಯಾಟ್, ಇದರಿಂದ ಬ್ಯಾಟ್ರಿ ಹೊಸದಿದೆ. 2010 ಮಾಡ್ಲು, ಎಸಿ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ. ಇದು ಬಂದು 1,90,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 1,90,000 ನೆಗೋಸಿಯಬಲ್. ಸೊ ಆಲ್ಟೋ ತಗೊಂಡ್ರೆ ನಿಮ್ಗೆ 2-wheeler ಏನ್ ಮೇಂಟೆನೆನ್ಸ್ ಆಗುತ್ತೆ, 4-wheeler ಕೂಡ ಅದೇ ಮೇಂಟೆನೆನ್ಸ್ ಆಗುತ್ತೆ. 5 ಜನ ಆರಾಮಾಗಿ ಕುತ್ಕೊಂಡು ಹೋಗ್ಬಿಡ್ಬೋದು. ಬರೀ 1,90,000 ಫೈನಲ್. 1,80,000 ಫೈನಲ್ ಮಾಡ್ಕೊಡ್ತೀನಿ, ವಿತ್ ಇನ್ಶೂರೆನ್ಸ್ ಕಟ್ಕೊಡ್ತೀನಿ ಸರ್. ಇನ್ಶೂರೆನ್ಸ್ ಕಟ್ಟಿ ಕೊಟ್ಬಿಟ್ಟು 1,80,000 ಫೈನಲ್. ಹೌದು. ಅಂಡ್ ಅದೇ ತರ ಇನ್ನೊಂದು ಆಲ್ಟೋ, ಇದು ಬಂದ್ಬಿಟ್ಟು ಇದು ಕೂಡ ಸೇಮ್ LXI, ಬಟ್ ಇದು ಯಾವ ಸರ್ ವೇರಿಯಂಟ್? ಸರ್ ಇದು LXI 2009 ಮಾಡ್ಲು. ಓಕೆ, ಸೆಕೆಂಡ್ ಓನರ್, 5 ವರ್ಷ FD, 1 ವರ್ಷ ಇನ್ಶೂರೆನ್ಸ್ ರನ್ನಿಂಗ್ ಇದೆ, ಫ್ರಂಟ್ ಎಡ್ ಬ್ರಾಂಡ್ ನ್ಯೂ ಟೈರ್ಸ್ ಇದೆ, ಸೆಕೆಂಡ್ ಓನರ್ ಗಾಡಿ ಇದು. ಇದು ಬಂದು 1,85,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಪವರ್ ಸ್ಟೇರಿಂಗ್ ಎಸಿ ಬರುತ್ತೆ? ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ. 170 ಗೆ ಫೈನಲ್ ಮಾಡ್ಕೊಡ್ತೀನಿ. ಬರೀ 1,70,000 ಗೆ ಫೈನಲ್. ಹೌದು. ಅಂಡ್ ಅದೇ ತರ ಇನ್ನು ಒಂದು ಆಲ್ಟೋ ಇದೆ ನೋಡ್ತಾ ಇರ್ಬೋದು, ಇದು ಸ್ವಲ್ಪ ಬೇರೆ ಕಲರ್ ಗಾಡಿ ಕೂಡ, ಸೇಮ್ ಎಲ್ಲ LXI ಗಾಡಿಗಳೇ. ಅಂಡ್ ಇದು ಯಾವ ಸರ್ ಮಾಡ್ಲಿದ್ದು? ಸರ್ 2010 ಮಾಡ್ಲು, ಆಲ್ಟೋ LXI, ಥರ್ಡ್ ಓನರ್ ಗಾಡಿ ಇದು. 165 ಹೇಳ್ತಾರೆ, ಸ್ಲೈಟ್ಲಿ ನೆಗೋಸಿಯಬಲ್ ಮಾಡ್ಕೊಡ್ತೀನಿ. 1,65,000 ಸ್ಲೈಟ್ಲಿ ನೆಗೋಸಿಯಬಲ್ ಆಗುತ್ತೆ ಗಾಡಿ. ಅಂಡ್ ಇನ್ನು ಒಂದು ಆಲ್ಟೋ ಇದೆ ಹೇಳಿ ಸರ್. 2012 ಮಾಡ್ಲು, ಆಲ್ಟೋ K10, ಸಿಂಗಲ್ ಓನರ್, ಕಾಂಪ್ರಹೆನ್ಸಿ ಇನ್ಶೂರೆನ್ಸ್ ಇದೆ, 2.5 ಲಕ್ಷ ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ ಸರ್. ಇದು 2.5 ಸ್ವಲ್ಪ ನೆಗೋಸಿಯಬಲ್ ಆಗುತ್ತೆ, ಬಟ್ ಇದು ಆಲ್ಟೋ K10 ಸ್ವಲ್ಪ ಪ್ರೀಮಿಯಂ ವೆಹಿಕಲ್. ಆಲ್ಟೋಗಿಂತ ಆಲ್ಟೋ K10 ಸೀರೀಸ್ ಬರುತ್ತೆ ಇದು. ಗಾಡಿ ತುಂಬಾನೇ ಚೆನ್ನಾಗಿರುತ್ತೆ, ಇದರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಎಸಿ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಓಕೆ, ಏನ್ ಹೇಳಿ ಸರ್ ಪ್ರೈಸು? ಸರ್ 250 ನೆಗೋಸಿಯಬಲ್, 235 ಮಾಡ್ಕೊಡ್ತೀನಿ ಸರ್ ಫೈನಲ್. ಓಕೆ. ಸೊ ಇನ್ನು ಒಂದು ಆಲ್ಟೋ K10 VXI ಗಾಡಿ ಇದೆ, ಮೋಸ್ಟ್ ಮನಿ ವ್ಯಾಲ್ಯೂ ವೇರಿಯಂಟ್ ಅಂತೀವಲ್ಲ ಅದಿದೆ ಹೇಳಿ ಸರ್. ಸರ್ 2011 ಮಾಡ್ಲು, VXI, ಲಿಮಿಟೆಡ್ ಸನ್, ಇದು ಬಂದು ಸಿಂಗಲ್ ಓನರ್ ಗಾಡಿ. ಎಸಿ, ಪವರ್ ಸ್ಟೇರಿಂಗ್, ಫ್ರಂಟ್ ಎಂಡ್, ಪವರ್ ವಿಂಡೋ, ಸೆಂಟ್ರಲ್ ಲಾಕ್ ಸಿಸ್ಟಮ್, ಸೀಟ್ ಕವರ್ ಎಲ್ಲ ಇದೆ. 2,25,000 ಹೇಳ್ತಾರೆ, ಸ್ಲೈಟ್ಲಿ ನೆಗೋಸಿಯಬಲ್ ಆಗುತ್ತೆ ಸರ್. 2,25,000 ಸ್ಲೈಟ್ಲಿ ನೆಗೋಸಿಯಬಲ್ ಆಗುತ್ತೆ ಇನ್ನು. ಹೌದು ಸರ್. ಸಿಲ್ವರ್ ಬೇಡವಾ, ಮೆರೂನ್ ಕಲರ್ ಇದೆ ನೋಡಿ. 2012 ಮಾಡ್ಲು, 74,000 ಹೊಡಿದೆ. ಇದು VXI, ಲೆದರ್ ಸೀಟ್ ಕವರ್, ಸೆಂಟ್ರಲ್ ಲಾಕ್ ಸಿಸ್ಟಮ್, ಬ್ರಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ. ಇದ್ ಬಂದು 2.5 ಲಕ್ಷ ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ ಸರ್. ಇದು ಕೂಡ 2.5 ಲಕ್ಷ, ಇನ್ನೂ ಸ್ವಲ್ಪ ನೆಗೋಸಿಯಬಲ್ ಆಗುತ್ತೆ. ಹೌದು ಸರ್. ಓಕೆ. ಅಂಡ್ ಇಲ್ಲೊಂದು ರಿಡ್ಜ್ ಇದೆ ಹೇಳಿ ಸರ್. ಸರ್ 2015 ಮಾಡ್ಲು, ರಿಡ್ಜ್ ZXI, ಟಾಪ್ ಎಂಡ್ ಮಾಡ್ಲು, ಸಿಂಗಲ್ ಓನರ್, ಕಾಂಪ್ರಹೆನ್ಸಿ ಇನ್ಶೂರೆನ್ಸ್, ಇದು 76,000 ಹೊಡಿದೆ, ಶೋರೂಮ್ ಇಸ್ತಿ ಇದೆ, ಬ್ರಾಂಡ್ ನ್ಯೂ ಟೈರ್ಸ್ ಇದೆ, ಹಾಕ್ಸಿದಾರೆ 4 JK ಟೈರು, ವೆರಿ ವೆಲ್ ಮೆಂಟ್ ಪೆಟ್ರೋಲು. 4,70,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ. 4,70,000 ಇನ್ನು ಸ್ವಲ್ಪ ನೆಗೋಸಿಯಬಲ್ ಆಗುತ್ತೆ. ಖಂಡಿತ ಆಗುತ್ತೆ ಸರ್. ಸೊ ಓಮ್ನಿ 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 ಅಂತ ಎಷ್ಟೊಂದು ಜನ ಕಮೆಂಟ್ ಎಲ್ಲ ಮಾಡಿದ್ರು. ಸೊ ನಿಮ್ಗೆ ಓಮ್ನಿ ಇವಾಗ ತೋರಿಸ್ತಾ ಇದೀನಿ ನೋಡಿ, ಹೇಳಿ ಸರ್ ಡೀಟೇಲ್ಸ್. ಸರ್ 2014 ಮಾಡ್ಲು, 8 ಸೀಟರ್, ಸೆಕೆಂಡ್ ಓನರ್ ಗಾಡಿ ಆಗಿದೆ. ಇದು ಬಂದು 2,75,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಸರ್ 2,70,000 ನೆಗೋಸಿಯಬಲ್, ಬ್ರ್ಯಾಂಡ್ ನ್ಯೂ ಅಪೋಲೋ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಹೌದು. ಅಂಡ್ ಗಾಡಿ ಎಲ್ಲ
ಸೊ ಇದು ಬಂದ್ಬಿಟ್ಟು 8 ಸೀಟರ್ ಗಾಡಿ ಬೈಕ್ ಎಲ್ಲ. ಹೌದು, ಗಾಡಿ ನಿಮ್ಗೆ ನೋಡ್ತಾ ಇರ್ಬೋದು ಒಳಗಡೆ ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು. ಸೊ ಗಾಡಿಯಲ್ಲಿ ನಿಮ್ಗೆ ಲೆದರ್ ಇಂಟೀರಿಯರ್ಸ್ ಬರ್ತೈತೆ. ಸೊ ನೋಡ್ತಾ ಇರ್ಬೋದು 8 ಸೀಟರ್ ವೆಹಿಕಲ್, ಪಕ್ಕಾ 8 ಸೀಟರ್. ಸೊ ಒಂದ್ ಫ್ಯಾಮಿಲಿಗೆ ಸೂಪರ್ ವೆಹಿಕಲ್. ನಾವು ಓಮ್ ನಿ ಬಗ್ಗೆ ಹೇಳದೇ ಬೇಕಾಗಿಲ್ಲ. ಐಟನ್ ಹೇಳಿ ಸರ್, ಡೀಸೆಲ್ ಪೆಟ್ರೋಲ್? ಸರ್ ಪೆಟ್ರೋಲ್ 2011 ಮಾಡ್ಲು, ಸೆಕೆಂಡ್ ಓನರ್, ಇನ್ಸೂರೆನ್ಸ್ ರನ್ನಿಂಗ್ ಇದೆ. 255 ನೆಗೋಸಿಯಬಲ್ ಆಗುತ್ತೆ ಸರ್. ಇದು 255,000 ನೆಗೋಸಿಯಬಲ್ ಆಗುತ್ತೆ. ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಲೆದರ್ ಸೀಟ್ ಕವರ್ ಇದೆ. 255 ನೆಗೋಸಿಯಬಲ್ ಆಗುತ್ತೆ. ಓಕೆ. ಅಂಡ್ ನೋಡ್ತಾ ಇರ್ಬೋದು ಇಲ್ಲಿ ಇನ್ನೂ ಒಂದು ಇಕೋ ಇದೆ, ಅಡಿಷನಲ್ ಆಗಿ ಕ್ಯಾರಿಯರ್ ಕೂಡ ಬರ್ತೈತೆ ನಿಮ್ಗೆ. ಅಂಡ್ ಯಾವ ಸರ್ ಇದು ಇಕೋ ಮಾಡ್ಲು? ಸರ್ 2018 ಮಾಡ್ಲು, ಮಾರುತಿ ಇಕೋ, 50,000 ಹೊಡಿದೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಸರ್ವಿಸ್ ಆಗಿದೆ. 5 ಸೀಟರ್ 7 ಸೀಟರ್ ಆರ್ಡರ್ ಮಾಡಿದ್ದಾರೆ. 4,60,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತಾರೆ. ಸೊ ನೋಡ್ತಾ ಇರ್ಬೋದು ಇದು ಬಂದ್ಬಿಟ್ಟು 8 ಸೀಟರ್ ತರ ಆಲ್ಟ್ರೇಷನ್ ಮಾಡಿದ್ದಾರೆ ನಿಮ್ಗೆ. ಅಂಡ್ ಇವನ್ ಥರ್ಡ್ ರೋ ಕೂಡ ತುಂಬಾನೇ ಪ್ರೀಮಿಯಂ ಆಗಿದೆ ನಿಮ್ಗೆ. ಇಕೋದಲ್ಲಿ ಏನಪ್ಪ ಸ್ಪೆಷಾಲಿಟಿ ಅಂದ್ರೆ ಲೆಗ್ ರೂಮ್ ಹೆಡ್ ರೂಮ್ ಮಾತ್ರ ಸೂಪರ್ ಆಗಿರುತ್ತೆ ನಿಮ್ಗೆ. ಈ ಬಡ್ಜೆಟಲ್ಲಿ ನಿಮ್ಗೆ ಇಷ್ಟು ಲೆಗ್ ರೂಮ್ ಹೆಡ್ ರೂಮ್ ಸಿಗದೇ ಇಲ್ಲ ನಿಮ್ಗೆ. ಇದು ಬಂದ್ಬಿಟ್ಟು ಸೆಕೆಂಡ್ ರೋ, ಅಂಡ್ ಇದು ಬಂದ್ಬಿಟ್ಟು ಫಸ್ಟ್ ರೋ. ಸೊ ಇದರಲ್ಲಿ ಎ ಸಿ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಅಂಡ್ ಈ ಇಕೋಗೆ ಏನ್ ಪ್ರೈಸ್ ಕೊಟ್ಟು ಇದ್ರಾ? 460-440 ಫೈನಲ್ ಮಾಡ್ಕೊಡ್ತೀವಿ ಸರ್. 460-440 ಫೈನಲ್. ಸರ್ ಚೈಲ್ಡ್ ಲಾಕ್ ಎಲ್ಲ ಕಂಪ್ಲೀಟ್ ಆಗಿ ಎಲ್ಲ ಬರುತ್ತೆ. ಸರ್ ನಿಮ್ಗೆ ಜೆನ್ ಎಷ್ಟಿಲ್ಲ ಹುಡ್ಕೋ ಅವ್ರಿಗೆ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಪ್ರೀಮಿಯಂ ಆಗಿದೆ ಹೇಳಿ ಸರ್. ಸರ್ 2010 ಮಾಡ್ಲು, ಸಿಂಗಲ್ ಓನರ್ ಗಾಡಿ, ಕೆ ಸೀರೀಸ್ ಇಂಜಿನ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಎ ಸಿ, ಪವರ್ ಸ್ಟೀರಿಂಗ್, ಆಲ್ ಪವರ್ ಹ್ಯಾಂಡ್ ಬರುತ್ತೆ. 235,000 ನೆಗೋಸಿಯಬಲ್ ಆಗುತ್ತೆ. 235,000 ಇನ್ನೂ ಸ್ವಲ್ಪ ನೆಗೋಸಿಯಬಲ್ ಆಗುತ್ತೆ. ಹೌದು. ಸೊ ನೋಡ್ತಾ ಇರ್ಬೋದು 235,000 ಗೆ ನಿಮ್ಗೆ ಗಾಡಿ ನೋಡ್ತಾ ಇರ್ಬೋದು ಎಷ್ಟು ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಇದು 2010 ಮಾಡಲ್ಲ, 2010 ಮಾಡಲ್ ತರ ಕಾಣಿಸೋದೆ ಇಲ್ಲ ಅಷ್ಟು ಗಾಡಿ ಚೆನ್ನಾಗೆಲ್ಲ ಮೇಂಟೆನೆನ್ಸ್ ಇದೆ. ಸರ್ ಈ ವೆಹಿಕಲ್ ಎಷ್ಟ್ರನ್ ಆಗಿದೆ? 78,000 ನೋಡಿದ್ರಿ. ಓಕೆ. ಅಂಡ್ ಬ್ರ್ಯಾಂಡ್ ನ್ಯೂ ಸೆಲೆರಿಯೋ ವಿಎಕ್ಸ್ ಇದೆ ಸರ್ ಇದು? ಸರ್ ಜೆಡ್ ಎಕ್ಸ್ ಐ ಆಟೋಮೆಟಿಕ್. ಓಕೆ. 2019 ಮಾಡ್ಲು, ಸಿಂಗಲ್ ಓನರ್, ಜೆಡ್ ಎಕ್ಸ್ ಐ, ಬರೀ 17,000 ಓಡಿದೆ. ಸೋನು ಮಿಸ್ತ್ರಿ ಇದೆ, ಲೆದರ್ ಸೀಟ್ ಕವರ್, ಸೆಂಟರ್ ಲಾಕ್ ಎಲ್ಲ ಇದೆ. 530 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 5,30,000 ಇನ್ನೂ ಸ್ವಲ್ಪ ನೆಗೋಸಿಯಬಲ್ ಆಗುತ್ತೆ. ಹೌದು. ಸೊ ನೋಡ್ತಾ ಇರ್ಬೋದು 5,30,000 ಇನ್ನೂ ಸ್ವಲ್ಪ ನೆಗೋಸಿಯಬಲ್ ಆಗುತ್ತೆ. ಬ್ರ್ಯಾಂಡ್ ನ್ಯೂ ಜೆಕೆ ಟೈರ್ಸ್ ಎಲ್ಲ ಇದೆ ನಿಮ್ಗೆ. ಅಂಡ್ ಇದು ಬಂದ್ಬಿಟ್ಟು ಫುಲ್ ಟಾಪ್ ಅಂಡ್ ವೆಹಿಕಲ್, ಆಟೋಮೆಟಿಕ್ ವೆಹಿಕಲ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗು, ABS, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ನಿಮ್ಗೆ. ಮಿರರ್ ಅಡ್ಜಸ್ಟಬಲ್ ಕೂಡ ಇದೆ ಗಾಡಿಯಲ್ಲಿ. ಬ್ರ್ಯಾಂಡ್ ನ್ಯೂ ಜೆಕೆ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸರ್ ಇವಾಗ ಈ ವೆಹಿಕಲ್ ಗೆ ಎಷ್ಟು ಲೋನ್ ಆಗುತ್ತೆ? ಸರ್ ಒಂದು 4,00,000 4.5 ಲಕ್ಷ ಲೋನೇ ಮಾಡ್ಕೊಡ್ತೀನಿ ಸರ್. ಓಕೆ. ಸೊ ನಿಮ್ಗೆ ನೋಡ್ತಾ ಇರ್ಬೋದು ಬಜೆಟ್ ಅಲ್ಲಿ ಏನಾರ ಡೀಸೆಲ್ ಕಾರ್ ಸರ್ ಇದು? ಪೆಟ್ರೋಲ್ ಸರ್, ಪೆಟ್ರೋಲ್ ಇದೆ, ಡೀಸೆಲ್ ಇದೆ, ಎರಡೂ ಇದೆ ನಿಮ್ಗೆ. ಫೋರ್ಡ್ ಫಿಗೋ ಹೇಳಿ ಸರ್ ಡೀಟೇಲ್ಸ್. ಸರ್ 2014 ಮಾಡ್ಲು, ಫೋರ್ಡ್ ಫಿಗೋ ಪೆಟ್ರೋಲ್, ಸಿಂಗಲ್ ಓನರ್, 50,000 ಹೊಡಿದೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಎ ಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಇದೆ. 3,30,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 330 ಸ್ವಲ್ಪ ನೆಗೋಸಿಯಬಲ್ ಆಗುತ್ತೆ. ಪೆಟ್ರೋಲ್ ವೆಹಿಕಲ್, ಪೆಟ್ರೋಲ್. ಸೊ ಜೆನ್ ಎಷ್ಟಿಲ್ಲ ಹುಡ್ಕೋರ್ಗೆ ನೋಡ್ತಾ ಇರ್ಬೋದು ಟೋಟಲ್ 3 ಗಾಡಿ ಇದೆ. ಸರ್ 2007 ಮಾಡಲಿದೆ, 2007 ಮಾಡಲಿದೆ, ಗೋಲ್ಡ್ ಇದೆ, ರೆಡ್ ಇದೆ. ಓಕೆ. ಇದು 165, ಅದು 165, ನೆಗೋಸಿಯಬಲ್ ಆಗುತ್ತೆ. ಸೊ ಎರಡು ಗಾಡಿಗೂ ಕೂಡ ನಿಮ್ಗೆ 1,65,000, 1,65,000, ಒಂದ್ ಬಂದ್ಬಿಟ್ಟು ರೆಡ್, ಅಂಡ್ ಇನ್ನೂ ಒಂದ್ ಬಂದ್ಬಿಟ್ಟು ಗೋಲ್ಡ್. ಬರೀ 1,65,000 ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ. ಒಂದೂವರೆ ಫೈನಲ್ ಮಾಡ್ಕೊಡುವ ಸರ್. ಫೈನಲ್ ಒಂದೂವರೆ ಫೈನಲ್ ನೋಡ್ತಾ ಇರ್ಬೋದು, ಒಂದೂವರೆ ಫೈನಲ್ ಮಾಡಿ ಕೊಡ್ತಿದ್ದಾರೆ. ಅಂಡ್ ಅದೇ ತರ ಇಲ್ಲಿ ಒಂದು ಡೀಸೆಲ್ ವೆಹಿಕಲ್ ಇದೆ ಹೇಳಿ ಸರ್. ಸರ್ 2011 ಮಾಡ್ಲು, ಫೋರ್ಡ್ ಫಿಗೋ, ಸಿಂಗಲ್ ಓನರ್ ಗಾಡಿ, ಡೀಸೆಲ್. ಇದು ಬಂದು 240 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ. 2,40,000 ನೆಗೋಸಿಯಬಲ್ ಆಗುತ್ತೆ ನಿಮ್ಗೆ. ಸೊ ಇದು ಬಂದ್ಬಿಟ್ಟು ಡೀಸೆಲ್ ವೆಹಿಕಲ್. ಅಂಡ್ ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್, ಸೊ ಫ್ಯಾಬ್ರಿಕ್ ಸೀಟ್ ಬರುತ್ತೆ ಇದ್ರಲ್ಲಿ. ಸೊ ಮೈಲೇಜ್ ಪರ್ಪಸ್ ಏನಾರ ನೋಡೋಂಗಿದ್ರೆ ದಿ ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಅಂಡ್ ಸರ್ 240 ಸರ್? 240 ನೆಗೋಸಿಯಬಲ್ ಆಗುತ್ತೆ. ಇನ್ನು ಸ್ವಲ್ಪ ನೆಗೋಸಿಯಬಲ್ ಆಗುತ್ತೆ. 230 ಕೊಡುವ ಸರ್. 230 ಫೈನಲ್. ಗಾಡಿ ನೋಡಿ ಮಾಡ್ಕೊಡುವ ಸರ್. ಓಕೆ ಸರ್. ಅಂಡ್ ವ್ಯಾಗನರ್ ಬಗ್ಗೆ ಹೇಳಿ ಸರ್. ಸರ್ 2013 ಮಾಡ್ಲು, ವ್ಯಾಗನರ್, ವಿಎಕ್ಸ್ ಐ, ಸೆಕೆಂಡ್ ಓನರ್, ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ, ಮಾಡ್ಕೊಡ್ತಾರೆ. 76,000 ಹೊಡಿದೆ. 345 ನೆಗೋಸಿಯಬಲ್ ಆಗುತ್ತೆ ಸರ್. 345,000 ನೆಗೋಸಿಯಬಲ್. ಹೌದು ಸರ್. ಓಕೆ. ಇಲ್ಲೊಂದು SX4 ಇದೆ ವೆಹಿಕಲ್. ಡೀಸೆಲ್ ಪೆಟ್ರೋಲ್ ಸರ್? ಸರ್ ಪೆಟ್ರೋಲ್, ಜೆಡ್ ಎಕ್ಸ್ ಐ ಮಾಡ್ಲು ಸರ್. ಓಕೆ. 2009 ಮಾಡ್ಲು, ಜೆಡ್ ಎಕ್ಸ್ ಐ, SX4, 2,65,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 2,65,000 ಇನ್ನೂ ಸ್ವಲ್ಪ ನೆಗೋಸಿಯಬಲ್ ಆಗುತ್ತೆ. ಹೌದು. ಅಂಡ್ ಸ್ವಿಫ್ಟ್ ಇನ್ನೂ ಒಂದಿದೆ ಇಲ್ಲಿ ಸರ್. 2008 ಮಾಡ್ಲು, ಸ್ವಿಫ್ಟ್ VDI, 2,75,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಅಂಡ್ ಆಸ್ಟಾ ಐ10 ಇದಿಲ್ಲ, ಐ10 ಬ್ರ್ಯಾಂಡ್ ಇದು ಗಾಡಿ ಸೇಲ್ ಆಗಿದೆ. ಓಮ್ನಿ ಇದೆಯಾ ಸರ್? ಸರ್ ಓಮ್ ಇಲ್ಲ ಸರ್, ಈ ವ್ಯಾಗನರ್ ಇದೆ ನೋಡಿ ಸರ್. ಸೊ ವ್ಯಾಗನರ್ ವಿಎಕ್ಸ್ ಇದೆ ಹೇಳಿ ಸರ್. ಸರ್ 2005 ಮಾಡ್ಲು, ವ್ಯಾಗನರ್, 1,55,000 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ ಸರ್. 1,50,000 ಸ್ವಲ್ಪ ನೆಗೋಸಿಯಬಲ್. ಹೌದು. ಸೊ ನಾವ್ ಹಿಂದ್ಗಡೆ ನೋಡ್ತಾ ಇರ್ಬೋದು ಇಲ್ಲೂ ಕೂಡ ಪಾರ್ಕಿಂಗ್ ಸ್ಪೇಸ್ ಇದೆ. ಇಲ್ಲೂ ಕೂಡ ನಿಮ್ಗೆ 10-15 ವೆಹಿಕಲ್ಸ್ ಎಲ್ಲ ಪಾರ್ಕ್ ಎಲ್ಲ ಮಾಡ್ಬೋದು ಸರ್. ಈ ಗಾಡಿಗಳೆಲ್ಲ ಇದೆಯಾ ಸರ್? ಒಂದ್ 4 ಗಾಡಿ ಸೇಲ್ ಆಗಿದೆ ಸರ್. ಓಕೆ. ನಾನು ಟ್ವಿಸ್ಟ್ 2016 ಮಾಡ್ಲು, ಬರೀ 11,000 ಹೊಡಿದೆ ಸರ್. ಓಕೆ. ಆಟೋಮೆಟಿಕ್, ಸಿಂಗಲ್ ಓನರ್ ಗಾಡಿ,
2,70,000 ನೆಗೋಸಿಯಬಲ್ ಆಗುತ್ತೆ. ಸ್ವಿಫ್ಟ್ ಸರ್ 2014 ಮಾಡಲು ಎಲೆಕ್ಟ್ರಿಕ್ ಸ್ವಿಫ್ಟ್ ಬರೀ 4,25,000 ಕೊಡ್ತೀನಿ ಸರ್. ಅಂಡ್ ಓಮ್ನಿ ಸರ್ ಸೇಲ್ ಆಗಿದೆ, ಓಮ್ನಿ ಸೇಲ್ ಆಗ್ಬಿಟ್ಟಿದೆ. 2007 ಮಾಡಲು ಓಮಿನಿ ಬರೀ 56,000 ಹೊಡಿದೆ. ಸಿಂಗಲ್ ಓನರ್ ಗಾಡಿ ಶೋರೂಮ್ ಇಸ್ತಿ ಇದೆ, 1,90,000 ಫೈನಲ್ ಮಾಡ್ಕೊಡ್ತೀನಿ. ಫೈನಲ್ ಓಕೆ. ಅಂಡ್ ಈಕೋ ಇದೆಯಾ ಸರ್? ಸರ್ ಈಕೋ 2010 ಮಾಡಲು 2,00,000 ಫೈನಲ್ ಮಾಡ್ಕೊಡ್ತೀನಿ ಸರ್. 2,00,000 ಅಷ್ಟೇ? 2010 ಫೈನಲ್? ಹೌದು, 10 ಮಾಡಲು. ಓಕೆ. ಇದು 2018 ಮಾಡಲು ಈಕೋ ಬರೀ 4,00,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಬರೀ 4,00,000 ಗೆ ಫೈನಲ್? ಹೌದು. ಸ್ವಿಫ್ಟ್ ಇದೆಯಾ ಸರ್? ಸರ್ ಸ್ವಿಫ್ಟ್ ಫುಲ್ ಫಿಟ್ಟೆಡ್ ಗಾಡಿ, 1,00,000 ಫಿಟ್ಟೆಡ್ ಇದೆ ಸರ್. ಬರೀ 2,90,000 ಕೊಡ್ತೀನಿ ಸರ್. 1,00,000 ರೂಪಾಯಿ ಆಲ್ಟ್ರೇಷನ್ ಮಾಡಿಸಿದರೆ ಜಸ್ಟ್ 2,90,000 ಅಷ್ಟೇ. ಹೌದು ಸರ್. ಬರೀ ಗಾಡಿ ಪ್ರೈಸ್ ಬಂದ್ಬಿಟ್ಟು 190 ಅಷ್ಟೇ. ನಿಮ್ಗೆ 1,00,000 ರೂಪಾಯಿ ಎಕ್ಸ್ಟ್ರಾ ಆಲ್ಟ್ರೇಷನ್ ಎಲ್ಲ ಮಾಡಿಸಿದ್ದಾರೆ. ಸರ್ ನೋಡ್ತಾ ಇರ್ಬೋದು ಔಟ್ ಆಫ್ ಮಾರ್ಕೆಟ್ ಅವೈಲೇಬಲ್ಸ್ ಎಲ್ಲ ಪ್ರೀಮಿಯಂ ಆಗಿದೆ. ಆಂಪ್ ಇದೆ, ಊಫರ್ ಇದೆ, ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ ಗಾಡಿ. ಸರ್ 2014 ಸೆಲರಿ ಆಟೋಮೆಟಿಕ್. ಓಕೆ. ಇದು ಬಂದು ಬರೀ 2,70,000 ಕೊಡ್ತೀನಿ ಸರ್. 2,20,000. ರಿಡ್ದು ಸರ್? ಸರ್ ರಿಡ್ದು 2013 LDI ಮಾಡಲು ಬರೀ 3,25,000 ಕೊಡ್ತೀನಿ ಸರ್. 3,25,000 ಫೈನಲ್? ಹೌದು ಸರ್. ಅಂಡ್ ಈಕೋ ಇದೆಯಾ ಸರ್? ಸರ್ 2019 ಮಾಡಲು ಈಕೋ 4,00,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ ಸರ್.